ನಮಸ್ತೆ ಎಲ್ಲ ಹೆತ್ತವರು ದಯವಿಟ್ಟು ಇದನ್ನ ನೋಡಿ ಮತ್ತೆ ಹಂಚಿಕೊಳ್ಳಿ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ ಮೊನ್ನೆ 4 ಜನ ಪುಂಡರು ವಿದ್ಯಾರ್ಥಿಗಳ ಸಮವಸ್ತ್ರದಲ್ಲಿ ಇರುವಂತವರು ವಯೋವೃದ್ಧ ಜ್ಞಾನವೃದ್ಧರಾದ ಗುರುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಮಕ್ಕಳನ್ನು ತಪ್ಪಿತಸ್ಥರಾಗಿ ನೋಡುತ್ತೇವೆ ಆದರೆ ಇದರ ಮೂಲ ಬೇರು ಕಾರಣ ಎಲ್ಲಿದೆ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಮುಗ್ಧರಾಗಿರ್ತಾರೆ ಪ್ರಪಂಚವನ್ನು ಅವರು ನೋಡಿರೋದೇ ಇಲ್ಲ ಪ್ರತಿಯೊಬ್ಬ ಹುಟ್ಟಿದ ಮಗುವಿಗೆ ತನ್ನ ತಂದೆಗಿಂತ ದೊಡ್ಡ ಆದರ್ಶ ಪುರುಷ ಯಾರೂ ಇಲ್ಲ ಕನಿಷ್ಠ ಪಕ್ಷ ಒಂದು 8 ವರ್ಷ ತನಕ ಆದರೂ ತನ್ನ ತಾಯಿಗಿಂತ ದೇವತೆ ಯಾರೂ ಇಲ್ಲ ಅಂತ ಮಕ್ಕಳು ತಂದೆ ತಾಯಿಯರನ್ನ ಆದರ್ಶವನ್ನಾಗಿ ನೋಡ್ತಾ ಇರ್ತಾರೆ ತಂದೆ ತಾಯಿಯರು ಏನನ್ನ ಹೇಳ್ತಾರೆ ಅದನ್ನ ಅವರು ಕೇಳೋದಿಲ್ಲ ತಂದೆ ತಾಯಿಯರು ಏನನ್ನ ಮಾಡ್ತಾರೆ ಅದನ್ನ ಅವರು ಮಾಡ್ತಾರೆ ಒಂದು ಮಗು ಹುಟ್ಟಿದ ಕೂಡಲೇ ಹೊಸತಾಗಿ ತಂದೆ ತಾಯಿಯರು ಕೂಡ ಹೊಸತಾಗಿ ನಾವು ಹುಟ್ಟುತ್ತೀವಿ ನಾವು ಮಾಡುವ ಪ್ರತಿಯೊಂದು ಘಟನೆಗಳು ನಾವು ಮಾಡುವ ಪ್ರತಿಯೊಂದು ವೃತ್ತಿಗಳು ಮಕ್ಕಳಿಗೆ ಆದರ್ಶವಾಗುತ್ತೆ ಅಂತ ಜಗತ್ತನ್ನೇ ನೋಡದ ಮುಗ್ಧವಾದ ಮಕ್ಕಳನ್ನು ನಾವು ಮುಂದೆ ಕೂಡಿಸಿಕೊಂಡು ಕೀಲು ಅಭಿರುಚಿಯ ಪುನಃ ಉಚ್ಚಾರ ಮಾಡ್ತಾ ಇದ್ದೇನೆ ಕೀಲು ಅಭಿರುಚಿಯ ಗುರು ಹಿರಿಯರನ್ನ ಶಿಕ್ಷಕರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಾತೃಭೂಮಿಯನ್ನ ಮಾತೃ ಸಂಸ್ಕೃತಿಯನ್ನ ಮಾತೃಭಾಷೆಯನ್ನ ಅಪಹಾಸ್ಯ ಮಾಡುವಂತಹ ಕೀಲು ಅಭಿರುಚಿಯ ಅಪಹಾಸ್ಯಗಳನ್ನು ಹಾಸ್ಯ ಎಂಬುದಾಗಿ ನಾವು ಚಪ್ಪಾಲೆ ತಟ್ಟಿ ನೋಡ್ತೇವೆ ಅವರ ಮುಂದೆ ಸಂಭ್ರಮಿಸ್ತೇವೆ ಇದೇ ಮಕ್ಕಳು ನಾಳೆ ಸಮಾಜಕ್ಕೆ ಹೋಗಿ ಮಾಡಿದಾಗ ಅವರನ್ನು ತಪ್ಪಿತಸ್ಥರು ಅಂತ ಕರೀತೇವೆ ಜವಾಬ್ದಾರಿ ಯಾರಿರುತ್ತೆ ಶಿಕ್ಷಕರದ ಅಥವಾ ಮಕ್ಕಳದ ನೋಡಿ ಮಕ್ಕಳ ಮೇಲೆ ಚಿಕ್ಕ ಚಿಕ್ಕ ಘಟನೆಗಳು ಪರಿಣಾಮ ಬೀರ್ತವೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರು ಕೇಳ್ತೇವೆ ಅವರು ಅವರ ಬದುಕಿನಲ್ಲಿ ಸತ್ಯ ಹರಿಶ್ಚಂದ್ರನ ಒಂದು ಚಿಕ್ಕ ಘಟನೆ ಸತ್ಯ ಹರಿಶ್ಚಂದ್ರನ ಒಂದು ಜೀವನ ವೃತ್ತಾಂತ ಮಹಾತ್ಮ ಎಂಬ ಪಟ್ಟಕ್ಕೆ ಗಾಂಧೀಜಿಯವರು ತಗೊಂಡೋಗ್ಬಿಟ್ಬಿಟ್ಟು ಒಂದು ಘಟನೆ ಮಕ್ಕಳ ಮನಸ್ಸಲ್ಲಿ ಎಷ್ಟು ಆಳವಾಗಿ ಅದು ಪರಿಣಾಮವನ್ನು ಬೀರುತ್ತೆ ಅವರನ್ನು ಒಬ್ಬ ಮಹಾತ್ಮನನ್ನಾಗಿ ಮಾಡಬಹುದು ಒಬ್ಬ ದುರಾತ್ಮನನ್ನಾಗಿ ಕೂಡ ಮಾಡಬಹುದು ಇದು ಹೆತ್ತವರು ಗಮನಿಸಬೇಕಾಗಿರೋ ವಿಷಯ ಕೇವಲ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಕೊಟ್ಟ ಜವಾಬ್ದಾರಿ ಆಗೋದಿಲ್ಲ ಒಬ್ಬ ಸಾಮಾನ್ಯ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರನ್ನ ಸತ್ಯ ಹರಿಶ್ಚಂದ್ರನ ಒಂದು ಚಿಕ್ಕ ಬದುಕಿನ ವೃತ್ತಾಂತ ಮಹಾತ್ಮನನ್ನಾಗಿ ಮಾಡಿಬಿಡ್ತು ಇವತ್ತು ಇಡೀ ದೇಶಕ್ಕೆ ಆದರ್ಶವನ್ನಾಗಿ ಮಾಡ್ತು ನೀವು ಯಾರನ್ನ ಇವತ್ತು ಮಕ್ಕಳಿಗೆ ಆದರ್ಶವನ್ನ ಕೊಡ್ತೀರಾ ಒಬ್ಬ ಕುಡುಕನ್ನ ನಾಯಕನನ್ನಾಗಿ ಅಪಶಬ್ದಗಳನ್ನು ಮಾತಾಡೋರನ್ನ ನಾಯಕನಾಗಿ ಗುರು ಹಿರಿಯರನ್ನ ಕಾಲೇಜಲ್ಲಿ ಹೋಗಿ ಟ್ರೋಲ್ ಮಾಡೋರನ್ನ ನಾಯಕರನ್ನಾಗಿ ಡ್ರಗ್ ಅಡಿಕ್ಟ್ಗಳನ್ನ ನಾಯಕನನ್ನಾಗಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯನ್ನೇ ಕೊಡದೇ ಇರೋರನ್ನ ನಾಯಕರನ್ನಾಗಿ ತೋರಿಸ್ತಾ ಇದ್ದೀರಾ ಮಕ್ಕಳು ನಾಳೆ ಆದಾಗ ಅವರನ್ನ ಬೈತೀರಾ ಯಾರ ಜವಾಬ್ದಾರಿ ಇದು ಇವತ್ತು ಅಭಿಮಾನಿಗಳ ದೇವರು ಅಂತ ಕರಿತೀವಿ ನಾನು ತುಂಬಾ ಅವರನ್ನ ಗೌರವಿಸ್ತೀನಿ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ಎಷ್ಟೋ ಜನ ಕೃಷಿಕರು ಬೇಸಾಯಕ್ಕಿಳಿದ್ರು ಎಷ್ಟೋ ಜನ ಗುಟ್ಕಾ ಪಾನು ಜರ್ದ ಹೆಂಡ ಕುಡಿಯೋದನ್ನ ಬಿಟ್ರು ಜೂಜಾಟನ್ನ ಬಿಟ್ರು ಅಂದ್ರೆ ಅಷ್ಟು ಪರಿಣಾಮ ಬೀರುತ್ತೆ ಚಿಕ್ಕ ಪುಟ್ಟ ಮಕ್ಕಳ ಮುಂದೆ ನೀವು ಏನ್ ನೋಡ್ತೀರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇದು ಮಕ್ಕಳು ತಪ್ಪ ಯಾರು ತಪ್ಪು ಇದು ಮಕ್ಕಳಿಗೆ ಶಿಕ್ಷೆ ಕೊಡ್ತೀವಿ ಈಗ ಮಕ್ಕಳ ಪರವಾಗಿ ನಾನು ವಹಿಸ್ತಾ ಇಲ್ಲ ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡೋದ್ರ ಒಟ್ಟಿಗೆ ಮಕ್ಕಳ ಲಾಳನೆ ಪಾಲನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದಕ್ಕಾಗಿಯೇ ನಾವು ಮಕ್ಕಳಿಗೆ ರಾಮ ಕೃಷ್ಣ ಬುದ್ಧ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ ತಿಲಕರು ಶಂಕರಾಚಾರ್ಯರು ರಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಅಲ್ಲಮ ಪ್ರಭುಗಳು ಮದಕರಿ ನಾಯಕ ಕೆಂಪೇಗೌಡರು ಇಂಥ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ
ಝಾನ್ಸಿ ರಾಣಿ, ಶಿವಾಜಿ ಇಂಥವರನ್ನು ನಾವು ಛದ್ಮವೇಷ ಹಾಕಿ, ಇವರ ಛದ್ಮವೇಷವನ್ನು ಮಕ್ಕಳಲ್ಲಿ ಹಾಕಿ ನಾವು, ಯಾಕೆ ಛದ್ಮವೇಷದ ಹಿಂದೆ ಇರುವ ವಿಜ್ಞಾನ ಇದು. ನೀವು ಯಾವುದನ್ನು ಮಕ್ಕಳಿಗೆ ತೋರಿಸಿ ಆದರ್ಶವನ್ನಾಗಿ ಮಾಡ್ತೀರಿ, ಮಕ್ಕಳು ನಾಳೆ ಅದೇ ಆಗ್ತಾರೆ ಎಂಬ ಪರಿಜ್ಞಾನ ಹೆತ್ತವರಿಗಿರಬೇಕು. ತುಂಬ ಬೇಜಾರಾಗ್ತದೆ, ಮಕ್ಕಳು ಮಾಡಿದ ತಪ್ಪಲ್ಲ. ಇವತ್ತು ಮಕ್ಕಳು ಮಾಡಿದ್ದನ್ನು ಸಮರ್ಥಿಸಿಕೊಂಡು ಹೆತ್ತವರು ಕೂತ್ಕೊಳ್ತಾ ಇದ್ದಾರಲ್ಲ, ಇವೆಲ್ಲ ಧೃತರಾಷ್ಟ್ರನ ಸಂತತಿಗಳು. ಧೃತರಾಷ್ಟ್ರ ತಪ್ಪು ಮಾಡಿದಾಗಲೇ, ಮಕ್ಕಳೇ ಮನೆಯಲ್ಲಿ ತಪ್ಪು ಮಾಡಿದಾಗ ತಂದೆ ತಾಯಿಯರು ಖಂಡಿಸಿದರೆ, ತಂದೆ ತಾಯಿಗಳೇ ಪಾಠ ಮಾಡಿದರೆ ಸಮಾಜ ಅವರಿಗೆ ಪಾಠ ಹೇಳ್ಕೊಡೋದಿಲ್ಲ. ದುರ್ಯೋಧನ ತಪ್ಪು ಮಾಡಿದಾಗ ಅದನ್ನ ತಟ್ಟಿ ಕೇಳಿ ಧೃತರಾಷ್ಟ್ರ ಸರಿ ಮಾಡಿದ್ದ ಅಂದರೆ ಇಡೀ ಕುರುವಂಶ ಉಳಿತಾ ಇತ್ತು. ಹೆತ್ತವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು. ಆ ಪ್ರೀತಿ ಕುರುಡು ಪ್ರೀತಿ, ವ್ಯಾಮೋಹ ಆಗಬಾರದು. 4 ವರ್ಷದ ಮಗು ಹೆತ್ತ ತಂದೆ ತಾಯಿಯ ಎದೆಗೆ ಒದ್ದಾಗ ಆಗಲೇ ಕಾಲಿಗೆ ಪೆಟ್ಟು ಕೊಟ್ಟು ಇದು ತಪ್ಪು ಅಂತ ಹೇಳಿದರೆ, ನಾಳೆ 16 ವರ್ಷ ಆದಾಗ ತಂದೆ ತಾಯಿಗೆ ಎದೆಗೆ ಒದೆಯಲ್ಲ ಅವರು. 4 ವರ್ಷಕ್ಕೆ ಒದ್ದಾಗ ಮುದ್ದು ಮಾಡಿದರೆ ಆ ಮಕ್ಕಳು ಸರಿ ಅಂತ ಅಂದ್ಕೊಳ್ತಾರೆ. ಅದನ್ನು ನಾನು ಆರಾಧಿಸುವ ಒಬ್ಬ ಏನು ಮಾಡೆಲ್ ಅಂತ ಏನು ಕರಿತೀವಿ, ಆದರ್ಶ ವ್ಯಕ್ತಿನೇ ಗುರು ಹಿರಿಯನ್ನು ಅಪಹಾಸ್ಯ ಮಾಡೋದು, ಮಾತೃ ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡೋದು, ಮಾತೃಭೂಮಿಯನ್ನು ಅಪಹಾಸ್ಯ ಮಾಡೋದು, ಮಾತೃಭಾಷೆಯನ್ನು ಅಪಹಾಸ್ಯ ಮಾಡೋದನ್ನು ನೀವು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರೆ ನಾಳೆ ನಿಮ್ಮ ಮಕ್ಕಳು ಮಾಡ್ತಾರೆ. ನಾಳೆ ಗುರು ಹಿರಿಯರಿಗೆ ಕಪಾಲ ಮೋಕ್ಷ ಮಾಡಿದವರು ನಿಮಗೆ ಕಪಾಲ ಮೋಕ್ಷ ಮಾಡಲಿಕ್ಕೆ ತುಂಬ ದೂರ ಇಲ್ಲ. ನೀವು ಮಕ್ಕಳಿಗೆ ದುಡ್ಡು ಕೊಡೋದಷ್ಟೇ ಮುಖ್ಯ ಇಲ್ಲ, ಮಕ್ಕಳನ್ನು ಸರಿಯಾಗಿ ಸಾಕಬೇಕು. ಇಲ್ಲ ಸಮಾಜಕ್ಕೆ ನೀವು ಸಮಾಜ ಪೀಡಕರನ್ನು ನೀವು ಬಿಡ್ತೀರಾ, ಅಂತ ಪೀಡಕರನ್ನು ಸಮಾಜ ಸೊಳ್ಳೆ ನೊಣಗಳನ್ನು ಹೊಸಕಿ ಹಾಕೋ ಥರ ಹೊಸಕಿ ಹಾಕಿಬಿಡ್ತೀರ. ನಿಮ್ಮ ಮಕ್ಕಳು ಬದುಕು ಚೆನ್ನಾಗಿರಬೇಕು, ಸಮಾಜದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹೆತ್ತವರು ಮಕ್ಕಳ ಮುಂದೆ ನಡವಳಿಕೆಯನ್ನು ಸರಿ ಮಾಡಿಕೊಳ್ಳಬೇಕು. ಇಲ್ಲ ನೀವು ಪಾಠ ಹೇಳ್ಕೊಡೋದಿಲ್ಲ, ಸಮಾಜ ಅವರಿಗೆ ಪಾಠ ಹೇಳ್ಕೊಡುತ್ತೆ. ತುಂಬ ಬೇಜಾರಾಗ್ತದೆ ನೋಡಿದ್ರೆ ಮಕ್ಕಳು ಟ್ರೋಲ್. ಈಗ ನಮ್ಮ ಅದ್ಭುತ ಈ ಪರಂಪರೆ, ತಂದೆ ತಾಯಿ ಗುರುಗಳನ್ನು ದೇವತೆ ಅಂತ ಪೂಜೆ ಮಾಡೋದ್ರಲ್ಲಿ ಮಕ್ಕಳು ಹೋಗಿ ತಂದೆ ತಾಯಿಯನ್ನು ಒಡೆದು ಬರುತ್ತಾರೆ. ತಂದೆ ಯಾವುದೋ ಒಂದು ಪಬ್ಜಿ ಮೊಬೈಲ್ ಸಿಕ್ಕಿಲ್ಲ ಅಂದರೆ ತಂದೆಯ ಕುತ್ತಿಗೆಯನ್ನು ಕುಯ್ದು ಮರ್ಡರ್ ಮಾಡೋ ಪರಿಸ್ಥಿತಿಗೆ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಇದು ಹೆತ್ತವರ ಅಜಾಗರೂಕತೆ. ದಯವಿಟ್ಟು ಹೆಚ್ಚವರು ಸ್ವಲ್ಪ ಗಮನಹರಿಸಿ, ಇನ್ನು ತಂದೆ ತಾಯಿ ಆಗಬೇಕಾದವರು ಗಮನಹರಿಸಿ, ಮಕ್ಕಳ ಮುಂದೆ ಮಾಡುವ ಚಿಕ್ಕ ಚಿಕ್ಕ ಘಟನೆಗಳು ಮಕ್ಕಳ ಚಾರಿತ್ರ್ಯ ನಿರ್ಮಾಣದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ನಾನು ಕಳೆಕಳೆಯಿಂದ ಬೇಡಿಕೊಳ್ತೇನೆ, ಮಕ್ಕಳಿಗೆ ಒಳ್ಳೆಯ ಆದರ್ಶಗಳನ್ನು ಕೊಡಿ. ಮಕ್ಕಳ ಮುಂದೆ ಯಾರನ್ನು ನೀವು ನಾಯಕ ಅಂತ ಪ್ರತಿಬಿಂಬಿಸ್ತಾ ಇದ್ದೀರಾ, ಯಾರ ಹಾಸ್ಯಕ್ಕೂ ಅಪಹಾಸ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ನರಸಿಂಹರಾಜರು ಮಾಡ್ತಾ ಇದ್ರು ಕಾಮಿಡಿ, ಅದು ಹಾಸ್ಯ. ಒಬ್ಬ ಕುಡಿದು ಹೋಗಿ ಕಾಲೇಜಲ್ಲಿ ಶಿಕ್ಷಕರನ್ನ ಟ್ರೋಲ್ ಮಾಡಿದರೆ ಅದು ಹಾಸ್ಯ ಅಲ್ಲ, ಅದು ತುಂಬ ತಪ್ಪು ಸಂದೇಶವನ್ನು ನಾವು ಮಕ್ಕಳಿಗೆ ಬಿತ್ತುತ್ತಾ ಇದ್ದೀವಿ. ಮಕ್ಕಳಿಗೆ ಮಾಡಿದ ಅದೇ ಅಲ್ವಾ, ಮೊನ್ನೆ ಮಾಡಿದ ಮಗು ಅದೇ ಅಲ್ವೇನ್ರಿ? ನೀವೇ ಅಲ್ವಾ ಚಪ್ಪಾಳೆ ತಟ್ಟಿ ಮಕ್ಕಳ ಮುಂದೆ ಅದನ್ನು ಸಂಭ್ರಮಿಸಿ ದುಡ್ಡು ಕೊಟ್ಟು ನೋಡೋದು? ನಾನು ಯಾರನ್ನು ದೂಷಿಸ್ತಾ ಇಲ್ಲ, ಯಾರನ್ನು ಬೈದು ಯಾರಿಗೂ ಉಪಯೋಗ ಇಲ್ಲ. ನಿಮ್ಮ ನಿಮ್ಮ ಮಕ್ಕಳ ಬದುಕು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಇನ್ನಾದರೂ ಸರಿಯಾದ ವ್ಯಕ್ತಿಗಳನ್ನು ಆದರ್ಶವನ್ನಾಗಿ ಕೊಡಿ. ನೀವು ಆದರ್ಶವಾಗಿ ಬದುಕಿ. ಅವರ ಮುಂದೆ ಏನೇನು ನೋಡ್ತೀರಾ, ಏನೇನು ಮಾಡ್ತೀರಾ, ಮಕ್ಕಳ ಮನಸ್ಸಲ್ಲಿ ಅದು ಅಗಾಧವಾಗಿ ನಿಲ್ಲುತ್ತೆ. ಮಕ್ಕಳ ಮುಂದೆ ಕಸ, ಪಾಪ ಅವರು ಸ್ವಚ್ಛಕರ್ಮಿಗಳು, ಕಸ ಎತ್ತವರು ಹೋಗು ಅಂತ ಹೇಳ್ತೀವಿ. ಕೆಲಸದವ್ರನ್ನ ಮಕ್ಕಳ ಮುಂದೆ ಏಕವಚನದಲ್ಲಿ ಮಾತಾಡ್ತೀವಿ. ಜಾತಿ ಧರ್ಮದ ವಿಷಬೀಜವನ್ನು ಬಿತ್ತುತ್ತೀವಿ. ಮಕ್ಕಳ ಮುಂದೆ ಮಾಡಬೇಡಿ ಅದು, ಅವರು ವಿಶ್ವಮಾನವರಾಗಿ ಬೆಳೆಯೋದಿಲ್ಲ. ಸಂಕುಚಿತತೆಯನ್ನು ಮಕ್ಕಳ ಮನಸ್ಸಲ್ಲಿ ಬಿಡ್ತಬೇಡಿ, ಅದು ನಿಮಗೆ ವಾಪಸ್ ತಿರುಗುಮಾನವಾಗಿ ಬರ್ತದೆ ನಾಳೆ.
ತುಂಬ ದುರಂತ ರೀ ಇವೆಲ್ಲ, ಇದಾಗಬಾರ್ದು. ಸ್ವಲ್ಪ ಪೇರೆಂಟಿಂಗ್ನ ಸರಿಯಾಗಿ ಮಾಡಿ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೋಗಿಬಿಡ್ತಾರೆ, ಏನೇನು ನೋಡ್ತಾರೆ ಏನು ಗೊತ್ತು ನಿಮಗೆ? ಯಾರನ್ನ ಆದರ್ಶವಾಗಿ ತೆಗೆದುಕೊಳ್ತಾ ಇದ್ದಾರೆ, ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ಒಂದು ಘಟನೆ ಆಯಿತು, ನಾನು ಇನ್ನೊಂದು ದಿವಸ ಅದನ್ನು ಮಾತಾಡಬೇಕು ಅಂತಿದ್ದೆ. ನನಗೆ ಬ್ಯಾಕ್ ಟು ಬ್ಯಾಕ್ ತುಂಬ ಟ್ರಾವೆಲ್ಸ್ ಇತ್ತು, ಆಗಲಿಲ್ಲ. ನಾನು ಸದ್ಯದಲ್ಲೇ ಮಾತಾಡ್ತೇನೆ. ಮೊನ್ನೆ ಮೊನ್ನೆ ಯಾವುದೋ ಒಂದು ಹೆಣ್ಣು ಮಗು, ಎರೆ ಎತ್ತರಕ್ಕೆ ಬೆಳೆದ ಹೆಣ್ಣು ಮಗು, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ದ ಅಂತ ಆತ್ಮಹತ್ಯೆ ಮಾಡಿಕೊಂಡ್ರೆ ತಂದೆ ತಾಯಿಯ ಕರುಳು ಹೇಗೆ ಆಗ್ಬೇಕ್ರಿ? ಆ ಟ್ರೋಲ್ ಮಾಡಿದವನು, ಆ ದುಷ್ಟ ಎಷ್ಟು ಕೆಟ್ಟವನು, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಪುರುಸೊತ್ತಿಲ್ದೆ ಇನ್ನೊಂದು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋ ತಂದೆ ತಾಯಿಯರು ಕೂಡ ಅಪರಾಧಿಯೇ. ಜಗತ್ತಿನಲ್ಲಿ ಯಾರು ಸ್ವಾರ್ಥಿಗಳಾಗಿದ್ರು ಕೂಡ ಮಕ್ಕಳ ಬದುಕು ಚೆನ್ನಾಗಾಗಿಬಿಡುತ್ತೆ. ಹೆತ್ತ ತಂದೆ ತಾಯಿಯೇ ಸ್ವಾರ್ಥಿಗಳಾಗಿಬಿಟ್ರೆ ಮಕ್ಕಳ ಭವಿಷ್ಯಕ್ಕಿಂತ ಮುಖ್ಯವಾಗಿ ತನ್ನ ಭೋಗ ಜೀವನ ಮುಖ್ಯ ಅಂತ ಆಗಿಬಿಟ್ರೆ ಆ ಮಕ್ಕಳಿಗೆ ದೇವರೇ ಮೋಸ ಮಾಡಿದ ಹಾಗೆ. ದೇವರೇ ಮೋಸ ಮಾಡಿಬಿಟ್ರೆ, ಕಾಪಾಡುವ ದೇವತೆಗಳೇ ನಮ್ಮನ್ನು ಮೋಸ ಮಾಡಿಬಿಟ್ರೆ ಇನ್ನು ಯಾರು ಕಾಪಾಡಬೇಕು ಮಕ್ಕಳನ್ನು? ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀರಿ, ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು ಸೆಕೆಂಡ್ ರ್ಯಾಂಕ್ ಬರಬೇಕು ಅಂತ ಯೋಚನೆ ಮಾಡ್ತೀರಾ? ಮಕ್ಕಳು ಯಾವತ್ತಾದರೂ ಏನು ಓದ್ತಾ ಇದ್ದಾರೆ ಅಂತ ನೋಡಿದ್ದೀರಾ ನೀವು ಬುಕ್ಕಲ್ಲಿ? ನೋಡಿಲ್ಲ. ಮಕ್ಕಳು ಏನು ಓದ್ತಾರೆ ಅಂತ ನೋಡಲ್ಲ ಅದು ನೀವು ಜವಾಬ್ದಾರಿ ಅಲ್ವಾ? ದುಡ್ಡು ಕೊಟ್ಟು ಲೈನಲ್ಲಿ ನಿಂತು ಶಾಲೆಗೆ ಕಳಿಸ್ಬಿಟ್ರೆ ಚಡ್ಡಿ ಹಾಕಿ ಕಳಿಸಿದ್ರಾಯ್ತಾ? ಇದಕ್ಕೆ ಮೇಲೆ ನಾಚಿಕೆ ಬಿಟ್ಟು ಹೇಳ್ತೀನಿ ಕೇಳಿ, ಶಾಲೆಯಲ್ಲಿ ಕನ್ನಡವನ್ನು ಮಾತಾಡಿದಕ್ಕೆ ಫೈನ್ ಕಟ್ಟುವಂತಹ ಕನ್ನಡಿಗರು ಇನ್ನೂ ಇದ್ದೀರಾ ಅಂದ್ರೆ ಅಲ್ಲರಿ, ಮಾತೃಭಾಷೆ ಮಾತಾಡಿದ್ನ ತಪ್ಪು ಎಂಬ ವಿಷಬೀಜವನ್ನ ನೀವು ಎಳೆ ಎಳೆ ಬೆಳೆಯುವ ಮಕ್ಕಳಲ್ಲಿ ಬಿತ್ತಾ ಇದ್ದೀರಾ ಅಂದ್ರೆ ಮಾತೃಭಾಷೆಗೆ ಸಂಸ್ಕೃತಿಗೆ ಮರ್ಯಾದೆ ಕೊಡದೆ ಅದನ್ನು ತಾಯಿಗೆ ಮರ್ಯಾದೆ ಕೊಡ್ತಾನ, ನಾಳೆ ತಂದೆಗೆ ಮರ್ಯಾದೆ ಕೊಡ್ತಾನ? ಇದೆಲ್ಲ ದುರಂತಗಳಲ್ಲಿ ಬೇಡ್ರಿ. ಹೇಳಿ, ಎಷ್ಟು ಜನ ಕಟ್ಟಿಲ್ಲ ನೀವು? ಕರ್ನಾಟಕದಲ್ಲಿ ಮಕ್ಕಳು ಕನ್ನಡ ಮಾತಾಡಿದರೆ, ಈ ಸಂಸ್ಕೃತಿಯ ಚಿಹ್ನೆಗಳನ್ನು ಧರಿಸಿದರೆ ಫೈನ್ ಕಟ್ತೀವಿ ಅಂದರೆ ಮಕ್ಕಳ ಮನಸ್ಸಲ್ಲಿ ಕನ್ನಡ ಮಾತಾಡೋದು, ಈ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಏನೋ ಕೀಳರಿಮೆ ತಪ್ಪು ಎಂಬ ಭಾವನೆಯನ್ನು ನೀವು ಹೆತ್ತವರು ಬಿತ್ತುತ್ತಾ ಇಲ್ವಾ? ಶಿಕ್ಷಣ ಸಂಸ್ಥೆಗಳು ಬಿತ್ತುತ್ತಾ ಇಲ್ವಾ? ಇದನ್ನು ಕೇಳೋರು ಯಾರು, ಹೇಳೋರು ಯಾರು? ಇದಕ್ಕೆಲ್ಲ ಏನು ಲೀಗಲ್ ಲಾ ಬೇಕಾ, ಲಾಯರ್ ಬೇಕಾ? ನಿಮಗೆ ಸ್ವಂತಿಕೆ ಇಲ್ವಾ? ತಪ್ಪುಗಳನ್ನು ತಟ್ಟಿ ಕೇಳುವ ಎದೆಗಾರಿಕೆ ಇಲ್ವಾ? ಅಷ್ಟು ಹೇಳಿಗಳಾಗಿಬಿಟ್ಟಿದ್ದೇವ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪು ಎಂಬ ಭಾವನೆ ಬರೆಸುವವರನ್ನ ನೀವು ಮಾತಾಡೋ ತಪ್ಪು ಅಂತ ತಿದ್ದಿ ಹೇಳುವ ಎದೆಗಾರಿಕೆಯಲ್ಲೂ ಏನ್ರಿ ಅಪ್ಪ ಅಮ್ಮಂದಿರಿಗೆ? ಅದು ಮನೆ ಹಾಳಾಗ್ಲಿ ಅಂದ್ರೆ ಮನೆಗೆ ಬಂದು ಇಂಗ್ಲಿಷ್ ಮಾತಾಡ್ಬೇಕಂತೆ, ಕನ್ನಡ ಮಾತಾಡಿದ್ರೆ ಮಗು ಏನ್ರಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ನಾನು ಇವತ್ತು ಹೇಳ್ತೀನಿ, ನನಗೆ 6-7 ಭಾಷೆ ಬರ್ತದೆ, ಆದರೆ ಮನೆಯಲ್ಲಿ ಇವತ್ತೂ ಕೂಡ ನನ್ನ ತಾಯಿಯೊಟ್ಟಿಗೆ ಮಾತಾಡೋದು ನಾನು ಕನ್ನಡವನ್ನೇ. ನನಗೇನು ಇಂಗ್ಲೀಷ್ ಬರಲ್ಲ ಅಂತಲ್ಲ, ತಮಿಳ್ ಬರಲ್ಲ ಅಂತಲ್ಲ, ತೆಲುಗು ಬರಲ್ಲ ಅಲ್ಲ ಅಂತಲ್ಲ, ಸಂಸ್ಕೃತ ಬರಲ್ಲ ಅಂತಲ್ಲ. ಮಾತೃ ಸಂಸ್ಕೃತಿ, ಮಾತೃಭಾಷೆ, ಅದಕ್ಕೆ ನೀವು ಮರ್ಯಾದೆಯನ್ನು ಕೊಡಲಿಲ್ಲ. ಶಿಕ್ಷಣ ವ್ಯವಸ್ಥೆ ಅದಕ್ಕೆ ನಿಮ್ಮ ಮುಂದೆಯೇ ಅಪಮಾನ ಮಾಡಿ ನಿಮ್ಮಿಂದ ಫೈನ್ ಕಟ್ಟಿಸ್ಕೊಳ್ತಾ ಇದೆ. ಅದಕ್ಕೆ ಎಚ್ಚೆತ್ತ ಕನ್ನಡಿಗರು ಕನ್ನಡ ಮಾತಾಡಿದ್ದಕ್ಕೆ ಹೋಗಿ ಫೈನ್ ಕಟ್ಟೋ ಪರಿಸ್ಥಿತಿಗೆ ಬಂದು ಕೂತಿದ್ದೀರಲ್ರಿ. ಇನ್ನೇನು ಬೇಕು ದುರಂತ? ಇನ್ನೇನು ನೋಡ್ಬೇಕು ಕಣ್ಣುಗಳಲ್ಲಿ? ಮತ್ತೆ ಹೇಳ್ತೀರಾ ಮಕ್ಕಳು ಸರಿ ಇರಬೇಕು ಅಂತ? ಎಲ್ಲ ಮಕ್ಕಳು ಹುಟ್ಟುತ್ತಾ ಮುಗ್ದರೆ ಅವರಿಗೆ ಯಾವ ಪ್ರಪಂಚವನ್ನು ನಾವು ತೋರಿಸ್ತೀವಿ ಅವರು ಅದಾಗ್ತಾರೆ. ಸರಿಯಾದ ವ್ಯಕ್ತಿಗಳನ್ನ ಆದರ್ಶವನ್ನ ಕೊಡಿ, ನೀವು ಆದರ್ಶವಾಗಿ ಮಕ್ಕಳನ್ನ ಸಾಕಿ. ಇಲ್ಲ, ಇವತ್ತು ಗುರು ಹಿರಿಯರಿಗೆ ಬಂದ ಪರಿಸ್ಥಿತಿ ತುಂಬ ದಿನ ನಿಮಗಿಲ್ಲ ಬಿಡಿ. ಅಂಥ ಮಕ್ಕಳು ಗುರು ಹಿರಿಯರಿಗೆ ಕೊಡದ ಗೌರವ, ಮಾತೃಭಾಷೆಗೆ ಕೊಡದ ಗೌರವ, ಮಾತೃ ಸಂಸ್ಕೃತಿಗೆ ಗೌರವ ಕೊಟ್ಟಿಲ್ಲ ಅಂದರೆ ನೀವೆಲ್ಲ ವೃದ್ಧಾಶ್ರಮಕ್ಕೆ ಹೋಗೋ ತನಕ ಉಸಿರುಗಟ್ಟಿಯಾಗಿ
ಬದುಕ್ತೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಕಾಲ ಇತ್ತು ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ರು ಅಂತ, ಈ ತರ ಮಕ್ಕಳನ್ನ ನೀವು ಸಾಕಿದ್ರೆ ನೀವು ವೃದ್ಧಾಶ್ರಮಕ್ಕೆ ಜೀವ ಸಮೇತ ಹೋಗ್ತೀರಾ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೆ ತಂದೆ ತಾಯಿನ ಹತ್ಯೆ ಮಾಡ್ತಾ ಇದ್ದಾರೆ. ಮಕ್ಕಳು ಹೆತ್ತುಬಿಟ್ಟು ಸ್ಕೂಲಿಗೆ ಫೀಸ್ ಕಟ್ಟಿ ಫಸ್ಟ್ ರ್ಯಾಂಕ್ ಬರಬೇಕು ಸೆಕೆಂಡ್ ರ್ಯಾಂಕ್ ಬರಬೇಕು ಅನ್ನೋ ಕಾಲೇಜಿಯ ಒಟ್ಟಿಗೆ ಮಕ್ಕಳು ಏನನ್ನು ಓದ್ತಾ ಇದ್ದಾರೆ, ಯಾವ ಚಾರಿತ್ರ್ಯವನ್ನು ಮಕ್ಕಳು ಬೆಳೆಸ್ಕೊಳ್ತಾ ಇದ್ದಾರೆ. ಶಿಕ್ಷಣ ಅನ್ನೋದು ಚಾರಿತ್ರ್ಯ ನಿರ್ಮಾಣ ಬಾಯ್ಪಾಟ್ ಮಾಡುವ ಸಂಸ್ಥೆಗಳಲ್ಲ. ದಯವಿಟ್ಟು ಗಮನ ಹರಿಸಿ, ಇಲ್ಲ ದೇವರೇ ಬಂದರೂ ಕೂಡ ನಿಮ್ಮನ್ನು ಕಾಪಾಡಲಿಕ್ಕಾಗೋದಿಲ್ಲ, ನಿಮ್ಮ ಮಕ್ಕಳನ್ನ ಕಾಪಾಡಲಿಕ್ಕಾಗೋದಿಲ್ಲ. ನನಗೆ ಬೇಜಾರಾಯಿತು, ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು, ಹಂಚಿಕೊಂಡೆ. ಈ ವಿಷಯನ ಹಂಚ್ಕೊಳ್ಳಿ, ಯಾರಾದರೂ ನೋಡಿ ತಂದೆ ತಾಯಿರು ಕಂತಿದ್ರೆ ಆ ಪುಣ್ಯ ನಮಗೆಲ್ಲಿಗೂ. ಏನಾದರೂ ವಿಷಯ ಇದ್ದರೆ ಹೇಳಿ, ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಉತ್ತಮೇಶ್ವರ್, ರಾಜು, ಸಚಿನ್, ಶ್ವೇತಾ ವಿಶ್ವ, ಪ್ರೇಮ್ ಕುಮಾರ್, ಪ್ರೇಮ ಕುಮಾರಿ, ಪ್ರಶಾಂತ್, ಶ್ವೇತಾ, ಪ್ರೇಮ ಕುಮಾರಿ, ರಂಜಿತ್, ಕಲ್ಯಾಣ್, ಕರುಣ್, ಪ್ರಮೋದ್, ರಂಗುಸ್ವಾಮಿ, ರಂಗುಸ್ವಾಮಿ ಅವರು, ವೆಂಕಟೇಶ್, ಚವನ್, ರತ್ನಾಕರ್ ಶೆಟ್ಟರು, ನಮಸ್ಕಾರ, ಪಾಲ್ಡಿ ಶೆಟ್ಟಿ, ನಮ್ಮ ಉತ್ತಮೇಶ್ವರ್, ರಾಧಾ, ನಾಗರಾಜ್, ನಮ್ಮ ಉತ್ತಮೇಶ್ವರ್. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣವು ಯುವಜನತೆಗೆ ಹಾದು ತಪ್ಪುವಂತೆ ಮಾಡುತ್ತಿದೆ. ಮುಂದೊಂದು ದಿನ ಇಡೀ ಸಮಾಜ ಜಾಲತಾಣದಿಂದ ಜೀವನವೇ ಇಲ್ಲ. ನೋಡಿ, ಸಾಮಾಜಿಕ ಜಾಲತಾಣ ಅನ್ನೋದು ಕೆಟ್ಟದಲ್ಲ. ಎಲ್ಲ ಥರ ಜನರು ಎಲ್ಲ ಕಾಲದಲ್ಲಿಯೂ ಎಲ್ಲೂ ಇರ್ತಾರೆ. ಹಾಗೆ ನಾವು ನಮಗೆ ಹಾವಿನ ವಿಷವನ್ನು ಕೂಡ ನಮಗೆ ಬೇಕಾದ ಹಾಗೆ ಬಳಸಿಕೊಂಡ್ರೆ ಅದು ಜೀವವನ್ನು ಉಳಿಸ್ತದೆ. ನಿಮ್ಮ ಮನೆಯಲ್ಲಿರುವ ಸಿಹಿ ತಿನಿಸನ್ನು ಕೂಡ ಅತಿಯಾಗಿ ತಿಂದರೆ ಅದು ಜೀವವನ್ನು ತೆಗೆದುಹಾಕಿ ಬಿಡ್ತದೆ. ಎಲ್ಲ ಕಾಲದಲ್ಲೂ ಎಲ್ಲ ಥರ ಜನರು ಎಲ್ಲ ಕಡೆ ಇರ್ತಾರೆ. ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಸಾಕಬೇಕು ಅಂದರೆ ಕೆಲವು ತ್ಯಾಗಗಳನ್ನು ನಾವು ಅವರಿಗಾಗಿ ಮಾಡಬೇಕಾಗತ್ತೆ. ನಾನು ಮೊಬೈಲ್ ಇಟ್ಕೊಂಡು ಕೂತ್ಕೊಬೇಕು ಅಂತ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಮಕ್ಕಳ ಮುಗ್ಧತೆಯನ್ನು ನಾವು ಕಿತ್ತುಕೊಂಡು ಬಿಟ್ಟಿವೆ ಅಂತ. 3 ವರ್ಷದ ಮಗುವಿನ 30 ವರ್ಷದ ಹೀರೋಯಿನ್ ಥರ ಮೇಕಪ್ ಮಾಡಿ ನೀವು ಕುಣಿಸ್ತೀರಾ ಅಂದರೆ ಆ ಮಗುವಿನ ಮುಗ್ಧತೆಯನ್ನೇ ಅಪಹರಣ ಮಾಡ್ತಿದ್ದೇಳ್ರಿ. 30 ವರ್ಷದ ಹೀರೋಯಿನ್ ಮಾಡುವ ಕೆಲಸವನ್ನು 33 ವರ್ಷದ ಮಗು ಮಾಡಿಬಿಟ್ರೆ ಆ ಮಗು 30 ವರ್ಷದಲ್ಲಿ ಏನು ಮಾಡಲಿಕ್ಕಿದೆ? ಆ ಮಗು ಡಿಪ್ರೆಷನ್ಗೆ ಹೋಗಿ ಆಂಗ್ಸೈಟಿಯಾಗಿ ಸೂಸೈಡ್ ಮಾಡ್ಕೊಳ್ಳೋದಿಲ್ವಾ? ಬದುಕಿನ ಭರವಸೆಯನ್ನು ಕಳೆದುಕೊಂಡು ಮಕ್ಕಳನ್ನ ಮಕ್ಕಳ ತಲೆಯಾಗಿ ಬಿಡಿ. ಆ 3 ವರ್ಷದ ಮಗುವಿಗೆ ಹಾಕುವ ಬಟ್ಟೆಗಳು, ಅದಕ್ಕೆ ಹಾಕುವ ಮೇಕಪ್ಗಳು, ಆ ಮಗುಗೆ ನೀವು ಹಾಕುವ ಕೆಮಿಕಲ್ ಮೇಕಪ್ಗಳಿಂದ 13 ವರ್ಷಕ್ಕೆ ಅದಕ್ಕೆ ಕ್ಯಾನ್ಸರು, PCOD, ಥೈರಾಯ್ಡ್ ಬರ್ತಾ ಇದೆ. ಯಾರು ಜವಾಬ್ದಾರಿ? 3 ವರ್ಷದ ಮಗುವಿಗೆ ಲಿಪ್ಸ್ಟಿಕ್ ಆಗಿ ಏನಾಗಬೇಕಾಗಿದೆ? ಆ ಮಗು ಕೆಂಪು ತುಟಿಯಿಂದ ಯಾರನ್ನು ಆಕರ್ಷಣೆ ಮಾಡಬೇಕಾಗಿದೆ ಹೇಳಿ? ಆ ಮಕ್ಕಳೇ ಚಂದ ರೀ, ಆ ಮಕ್ಕಳು ಸ್ನಾನ ಮಾಡಿದ್ರು ಚಂದ, ಬೀದಿಯಲ್ಲಿ ಬದಿಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ನಾನು ಆ ಮಗುನ ಎತ್ತಿ ಆಡಿಸ್ತೀನಿ, ಕೆಲವೊಂದ್ಸರಿ ಕಾರನ್ನು ನೆಲೆಸಿಬಿಟ್ಟು ಹೋಗಿ ಬೀದಿ ಬದಿಯಲ್ಲಿ ಕೆಲಸ ಮಾಡುವ ಮಕ್ಕಳನ್ನ ನಾನು ಎತ್ತಿ ಆಟ ಆಡಿಸ್ತೀನಿ. ಎಷ್ಟು ಮುಗ್ಧತೆ ರೀ! ಆ ಮುಗ್ಧತೆಗಿಂತ ಭೂಷಣ ಬೇಕಾ ಮಕ್ಕಳಿಗೆ? ಆ 3 ವರ್ಷದ ಮಕ್ಕಳ ಸೌಂದರ್ಯವೇ 5 ವರ್ಷದ ಮಕ್ಕಳ ನಾನೇ ಇದುವರೆಗೂ ಏನೂ ಮೇಕಪ್ ಮಾಡ್ತಿಲ್ಲ. ಆ 3 ವರ್ಷದ ಮಕ್ಕಳನ್ನ ಮೇಕಪ್ ಇಂದ ಉಸಿರುಗಟ್ಟಿಸ್ತೀರ? 3 ವರ್ಷದ ಮಗುವನ್ನ 3 ವರ್ಷದ ತರ ಇರಾಗ್ಬಿಡಿ, 10 ವರ್ಷದ ಮಗುವನ್ನ 10 ವರ್ಷದ ಮಗು ತರ ಇರಾಗ್ಬಿಡಿ. ಯಾಕೆ 40 ವರ್ಷದ ಚಿತ್ರನಟಿ ತರ 3 ವರ್ಷದ ಮಗು ಕುಣಿಬೇಕಾ ನಿಮಗೆ? ಹಾಗಾದ್ರೆ 30ನೇ ವರ್ಷಕ್ಕೆ ಆ ಮಗು ಏನು ಮಾಡುತ್ತೆ? 30ನೇ ವರ್ಷ ಮಾಡುವ ಕೆಲಸವನ್ನೆಲ್ಲ 3 ವರ್ಷಕ್ಕೆ ಮಾಡಿ ಮುಗಿಸಿದ್ರೆ 30ನೇ ವರ್ಷಕ್ಕೆ ಏನು ಮಾಡುತ್ತೆ ಮಗು? 3ಗ್ಧತೆಯ ಮಕ್ಕಳಿಗೆ ಭೂಷಣ. ಮಮತಾ ನಮಸ್ಕಾರ, ರೇಖಾ ಸುಧಾಕರ್, ಪುಂಡಿಕ್ ನಮಸ್ಕಾರ, ಗೀತಾ ಸುಬ್ಬರಾವ್, ವೈಶಾಲಿ ಭಟ್, ಪ್ರತಿಮಾ KN, ಪ್ರತಿಭಾ ದೀಪಕ್, ಕರುಣಾ ಪ್ರಮೋದ್, ವೆರಿ ಗುಡ್ ಟೀಚಿಂಗ್ಸ್, ಧನ್ಯವಾದ. ನಂದಿತಾ ಪ್ರದರ್ಶಿನಿ, ನಾನು ಚೆನ್ನಾಗಿದ್ದೀನಿ. ಗೋಪಾಲಕೃಷ್ಣ ನಮಸ್ಕಾರ. ಮಾಳತಿ, ಇದು ಒಂದು ವಿಡಿಯೋ ನೋಡಿದೆ, ಗುರುಗಳಿಗೆ ಕಸದ ಬುಟ್ಟಿಯನ್ನು ತಲೆಯ ಮೇಲೆ ಹಾಕಿ
ಕಿರಿಕಿರಿ ಮಾಡಿ ಸಂತೋಷಪಟ್ಟದ್ದು ನನಗೆ ತುಂಬ ಹಿಂಸೆ ಆಯಿತು. ಎಲ್ಲಿಗೆ ಅದೇ ವಿಷಯವಾಗಿ ನಾನು ಹೇಳ್ತಾ ಇರೋದು, ಹೆತ್ತವರು ಮಕ್ಕಳ ಮನಸ್ಸಲ್ಲಿ ಕಸವನ್ನು ತುಂಬಿಸಿದ್ರೆ ಇಂಥವೇ ಆಗವು. ಸಾಮಾಜಿಕ ಜವಾಬ್ದಾರಿ ಅಂತಿದೆ. ದೇವರಾಜ್ ನಮಸ್ಕಾರ. ಮಹಾದೇವ ಸ್ವಾಮಿ, ಪುಟ್ಟರಾಜು, ಭಾರತೀ ರಾಘವೇಂದ್ರ, ಮೋಹನ್ ಕುಮಾರ್ ನಮಸ್ಕಾರ. ನವೆಂಬರ್ ತಿಂಗಳು ಮಾತ್ರ ನಾನು ಯಾರ ಬಗ್ಗೆಯೂ ತಪ್ಪಾಗಿ ತಾತ್ಸಾರವಾಗಿ ಮಾತಾಡೋದಿಲ್ಲ. ಬಟ್ ಯಾರಿಗೆ ಬೈದು ಏನಾಗಬೇಕಾಗಿದೆ ಅದೇ ಹೇಳ್ತಾ ಇರೋದು. ಎಲ್ಲರೂ ಸೇರಿ ಸಮಾಜದ ಭಾಗ ನಾವಲ್ಲ. ಯಾರೋ ಒಬ್ಬರು ಸರಿಯಾಗಿ ಸಮಾಜ ಸರಿಯಾಗೋದಿಲ್ಲ. ನಾವೆಲ್ಲರೂ ಆರೋಗ್ಯವಾಗಿ ಇದ್ರೆ ಮಾತ್ರ ಹೇಗೆ ಕೊರೋನಾ ಹರಡೋದಿಲ್ವೋ ಹಾಗೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಬೇಕು. ಈ ಭೇದ ಭಾವವನ್ನು ಬಿಟ್ಟು ಮನುಷ್ಯ ವಿಶ್ವಮಾನವನಾಗಿ ಬದುಕೋದಿಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಅದು 21ನೇ ಶತಮಾನದಲ್ಲಿ ಬಸವಣ್ಣನವರೆಲ್ಲ ಬಂದು ಹೋದ ಮೇಲೆ, ಕನಕದಾಸರು ಬಂದು ಹೋದ ಮೇಲೆ ಇನ್ನೂ ಇದೇ ಥರ ಬದುಕ್ತಾ ಇದ್ದೀವಿ ನಾವು ಅಂದರೆ ನಾವು ಮನುಷ್ಯರೇ ಅಲ್ಲ ನಾವೆಲ್ಲ. ಶರವಣ ನಮಸ್ಕಾರ. ಅಜಿತ್ ಕಿನಿ ನಮಸ್ಕಾರ. ಮೋಹನ್ ಕುಮಾರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸುಭಾಷ್ ರಾಮಾನುಜವರತ್ವ ನಮಸ್ಕಾರ. ಎಂ ಎಸ್ ಮೋಹನ್ ಕುಮಾರ್, ರಾಮಗೌಡರು, ಅನಿಲ್ ರಾಥೋಡ್ ಸೂಪರ್ ಸ್ಪೀಕಿಂಗ್ ಧನ್ಯವಾದ. ಲೋಹಿತ್ ಸುಭಾಷ್ ರಾಮಗೌಡರು ನಮಸ್ಕಾರ. ದುರ್ಗಾ ಪಾವನ್ ಪೂಜಾರಿ, ಗುರುಗಳೇ ಶುಭ ಸಂಜೆ. ನಿಮ್ಮ ಒಂದೊಂದು ನುಡಿಗಳು ಮಾಣಿಕ್ಯದಂತಿದೆ. ನಿಮ್ಮನ್ನು ಗುರುಗಳಾಗಿ ಪ್ರದರ್ಶಿಸುವ ಧನ್ಯವಾದ ಅಂತ. ಯಾರು ಗುರು ಇಲ್ಲ, ಶಿಷ್ಯ ಇಲ್ಲ. ನನಗೆ ಗೊತ್ತಿದ್ದ ನಾನು ಹೇಳ್ತೀನಿ, ಸರಿ ಅನಿಸಿದ್ನ ತಗೊಳ್ಳಿ, ಇಲ್ಲ ನಿರಾಕರಣೆ ಮಾಡಿಬಿಡಿ. ಪ್ರತಿಯೊಬ್ಬರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಎಂ ಎಸ್ ಮೋಹನ್ ಕುಮಾರ್ ನಮಸ್ಕಾರ. ಅಜಿತ್, ಗುರುಕುಲ ಎಜುಕೇಷನ್ ಮಸ್ಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ವಿ ಶುಡ್ ಲರ್ನ್ ಆರ್ಟ್ ಆಫ್ ಪೇರೆಂಟಿಂಗ್, ಫರ್ಗೆಟ್ ಅಬೌಟ್ ಎಜುಕೇಷನ್, ಬಿಕಾಸ್ ಗುರುಕುಲ ಎಜುಕೇಷನ್ ಸ್ಟಾರ್ಟ್ ಆಗೋದು 8 ವರ್ಷದಿಂದ. ಅದಕ್ಕೆ ಹೇಳೋದು ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ನೀವು 8 ವರ್ಷದಲ್ಲಿ ಯಾವ ವಿಷಯವನ್ನು ಮಕ್ಕಳ ಮನಸ್ಸಲ್ಲಿ ಕಲ್ಚರ್ ಮಾಡ್ತೀರಾ ಅದರ ಮೇಲೆ ಎಜುಕೇಷನ್ ಬಿಲ್ಡ್ ಮಾಡ್ತಾ ಹೋಗ್ತದೆ. ನಾನು ಹೇಳ್ತಾ ಇರೋದು ಗುರುಕುಲಕ್ಕೆ ಹೋಗ್ಲಿಕ್ಕೆ ಮುಂಚೆನೆ ಆಗುವ ಅವಾಂತರಗಳಿದು. ನಾಗರಾಜ್, ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ನಿಮ್ಮಿಂದ ದೀಕ್ಷೆ ಪಡೆಯಲು ನಾನು ಭಾವಿಸುತ್ತೇನೆ. ಏನು ಅಲ್ಲ ಸ್ವಾಮಿ, ಕಲೆ ಇದೇ ತಿಂಗಳು ಶುರು ಮಾಡಿದ್ವಲ್ಲ ವಿಷ್ಣು ಸಹಸ್ರನಾಮದ್ದು, ಎಲ್ರಿಗೂ ಉಚಿತವಾಗಿ ಡೊನೇಷನ್ ಬೇಸ್ಡ್ ಆಗಿ ಗುರುದಕ್ಷಿಣೆ ಎಷ್ಟು ಬೇಕಾದ್ರೂ ಕೊಟ್ಟು ಒಂದು ಜಾಯಿನ್ ಮಾಡಿದ್ವಿ. ಆಲ್ರೆಡಿ 50ಕ್ಕಿಂತ ಜಾಸ್ತಿ ಜನ ಜಾಯಿನ್ ಆಗಿದ್ದಾರೆ. ಈ ಬ್ಯಾಚ್ ಫುಲ್ ಆಗಿದೆ. ಇನ್ನೊಂದು ಸರಿ ನಾನು ಇದೇ ಪೋಸ್ಟ್ ಮಾಡ್ತೀನಿ, ಪೋಸ್ಟ್ನ ನೋಡ್ತಾ ಇರಿ. ಈ ಪೇಜಲ್ಲಿ 120,000ಕ್ಕಿಂತ ಜನ ಜಾಸ್ತಿ ಇದ್ದಾರೆ. ಅದು ಏನಾಗುತ್ತೆ, ಹಾಕೋ ಪೋಸ್ಟ್ಗಳು ಎಲ್ರಿಗೂ ರೀಚ್ ಆಗೋದಿಲ್ಲ. ನಾನು ದುಡ್ಡು ಕೊಟ್ಟು ಪ್ರಮೋಟ್ ಎಲ್ಲ ಮಾಡೋದಿಲ್ಲ. ನಿಮಗೆ ನಾನು ಹಾಕೋ ಪೋಸ್ಟ್ಗಳೆಲ್ಲ ತಲುಪಬೇಕು ಅಂದರೆ ಫಾಲೋ ಮಾಡಿದ್ಮೇಲೆ ಎಲ್ಲ ಪೋಸ್ಟ್ಗಳ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಆಗ ನಾನು ಹಾಕೋದೆಲ್ಲ ನಿಮಗೆ ಸಿಗುತ್ತೆ. ರಾಧಾಕೃಷ್ಣ ನಮಸ್ಕಾರ. ಆನಂದ್ ರಾಜು ನಮಸ್ಕಾರ. ವರು ನಮಸ್ಕಾರ. ಕರುಣಾ ಪ್ರಮೋದ್, ಯುವರ್ ಟೀಚಿಂಗ್ಸ್ ವಿಲ್ ಶ್ಯೂರ್ಲಿ ಬ್ರಿಂಗ್ ನವಚೇತನ, ದೇ ರಿಯಲಿ ಗ್ರೋ ಯುವರ್ ನಾಲೆಜ್ ಇನ್ ರೈಟ್ ಪಾತ್. ಧನ್ಯವಾದ. ಯೋಗಾನಂದ, ಹೇಗಿದ್ದೀರಿ? ಯಮುನಾ ಕೀರ್ತಿ, ಮೇಳದ ವಿವರಣೆ ತಪ್ಪಾಗಿದೆ, ತಿದ್ದಿ, ಸರಿ ಮಾಡಿಕೊಳ್ತಾನೆ ತಾಯಿ. ಮಹೇಶ್ ನಮಸ್ಕಾರ. ಕೃಷ್ಣಸ್ವಾಮಿ ನಮಸ್ಕಾರ. ವಿಜಯ್ ಹೊಸ್ಮೈ ನಮಸ್ಕಾರ. ನಾಗರಾಜ್ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ಪುನಃ ನಾನು ನಿಮಗೆ ಸಿಗ್ತೀನಿ. ಆರೋಗ್ಯವಾಗಿರಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳಿಗೆ ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಏನು ಮಾಡಬಾರದು ಅವರ ಮುಂದೆ ಅದನ್ನು ಮಾಡಬೇಡಿ. ಮಕ್ಕಳಿಗೆ ಗೂಗಲ್ ಬೇಕಾಗಿಲ್ಲ, ವಿಕಿಪೀಡಿಯಾ ಬೇಕಾಗಿಲ್ಲ, ಜನರಲ್ ನಾಲೆಜ್ ಬೇಕಾಗಿಲ್ಲ. ಮಕ್ಕಳಿಗೆ ಬೇಕಾಗಿರೋದು ಒಳ್ಳೆ ಚಾರಿತ್ರ್ಯ. ಆ ಚಾರಿತ್ರ್ಯ ಸಿಗೋದು ಮಕ್ಕಳ ಮೊದಲು 5 ವರ್ಷ ಪಾಲನೆಯಲ್ಲಿ. ಮೊದಲ 5 ವರ್ಷ ನೀವು ಬೆಳೆದೆಲ್ಲ ತೋರಿಸಿ ಬೆಳೆಸಿಬಿಟ್ರೆ ಆಮೇಲೆ ಯಾವ ಶಿಕ್ಷಣ ವ್ಯವಸ್ಥೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಸಂವಿಧಾನ ಯಾವುದೂ ಕೂಡ ಅವರಿಗೆ ಬದಲಾವಣೆ ತರೋದು. ಮೊದಲ 5 ವರ್ಷ ಮಕ್ಕಳ ಬೆಳವಣಿಗೆಯಲ್ಲಿ ತುಂಬ ಪ್ರಮುಖವಾದದ್ದು. ಮಕ್ಕಳಿಗೆ ಹೊಸತನ್ನು ಹೇಳಿಕೊಡ್ಲಿಕ್ಕೆ ಹೋಗಬಾರದು. ಏನು ಮಾಡಬೇಕು ಅದನ್ನು ಅವರು ಮುಂದೆ ಮಾಡಬೇಕು, ಅವರು ಅದನ್ನು ಪಾಲಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾರಾಯಣ.